ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಅನ್ನ ಭಾಗ್ಯ ಯೋಜನೆ ಹೊಸ ಅಪ್ಡೇಟ್ ಬಂದಿದೆ. ನೀವು ಇದನ್ನು ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ಇರೋದಿಲ್ಲ, ಅದೇ ರೀತಿ ಅಕ್ಕಿ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನೋಡೋಣ, ಬನ್ನಿ. ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಸಕಲ ಪ್ರಯತ್ನ ಕೂಡ ಮಾಡಿ ಸಾಕಷ್ಟು ಯೋಜನೆಗಳು ಕೂಡ ಜಾರಿ ಮಾಡಿದ್ದಾರೆ. ಅದರಲ್ಲಿ ಅನ್ನ ಭಾಗ್ಯ ಯೋಜನೆ ಒಂದು. ಈಗ ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಇದೆ, ನೋಡೋಣ ಬನ್ನಿ. ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 10 ಕೆಜಿ ಅಕ್ಕಿ ನೀಡೋದಾಗಿ ಭರವಸೆ ನೀಡಿತ್ತು. ಆದರೆ ಅಕ್ಕಿ ಕೊರತೆಯಿಂದ 5 ಕೆಜಿ ಅಕ್ಕಿ 5 ಕೆಜಿ ಬದಲು ಹಣವನ್ನು ಕೊಡ್ತೀವಿ ಅಂತ ಹೇಳಿತ್ತು. ಈಗಾಗೆ ಜಮಾ ಕೂಡ ಮಾಡಿದ್ದಾರೆ. ಆದರೆ ಈ ಯೋಜನೆ ಲಾಭ ಪಡೆಯಲು ಯಜಮಾನಿಯಾಗಿರಬೇಕು, ಪಡಿತರ ಚೀಟಿಯಲ್ಲಿ ಮನೆಯೇ ಯಜಮಾನಿಯೇ ಆಗಿರಬೇಕು ಅಂತ ಷರತ್ತು ಇತ್ತು. ಅನ್ನ ಬಗ್ಗೆ ಯೋಜನೆ ಅಣ್ಣ ನಿಮಗೆ ಖಾತೆಗೆ ಬರಬೇಕಂದ್ರೆ ಖಾತೆಗೆ KYC ಮಾಡೋದು ಕಡ್ಡಾಯವಾಗಿದೆ. ಇನ್ನೂ ಕೂಡ ಕೆಲವರಿಗೆ KYC ಕೂಡ ಮಾಡಿಲ್ಲ, ಆಗ ಅವ್ರಿಗೆ ಅಕ್ಕಿಯೂ ಸಹ ಸಿಗೋದಿಲ್ಲ, ಅದೇ ರೀತಿ ಹಣ ಕೂಡ ಸಿಗೋದಿಲ್ಲ. ಗ್ಯಾಪ್ ನೋಡ್ಕೊಳ್ಳಿ, ಅಕ್ಕಿ ಕೂಡ ಸಿಗೋದಿಲ್ಲ, ಅದೇ ರೀತಿ ಹಣ ಕೂಡ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದ್ದಾರೆ. ಸರ್ಕಾರಕ್ಕೆ ದೂರು ಬಂದಿದೆ, ಇದಕ್ಕೆ ಅಸಮಾಧಾನ ವ್ಯಕ್ತ ಮಾಡಿದ್ದಾರೆ. ಹಣ ಬೇಡ ಅಕ್ಕಿ ಕೊಡಿ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರ ನಿರ್ಧಾರ ಕೂಡ ಕೈಗೊಂಡಿದೆ, ಏನಂದರೆ ಸಾಕಷ್ಟು ಸರ್ವೆ ಕೂಡ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಕ್ಕಿ ಬೇಕಾ ಅನ್ನ ಬೇಕಾ ಅನ್ನೋದನ್ನ ಡಿಸಿಷನ್ ತಗೊಳ್ತೀವಿ, ಪ್ರತಿ ಜಿಲ್ಲೆಗೂ ಹೋಗಿ ನಾವು ಅದನ್ನು ಶೀಘ್ರದಲ್ಲೇ ತೀರ್ಮಾನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಗಮನಿಸಿ, 5 ಕೆಜಿ ಅಕ್ಕಿಯರ ಆಗಲಿ ನಿಮಗೆ ಅಮೌಂಟರ ಆಗಲಿ ಎಲ್ಲ ಬರಬೇಕಂದ್ರೆ ನೀವು ಕಡ್ಡಾಯವಾಗಿ ಬ್ಯಾಂಕಲ್ಲಿ EKYC ಮಾಡಿಸ್ಲೇಬೇಕಾಗುತ್ತೆ. ಇದು ಕಡ್ಡಾಯವಾಗಿರ್ತದೆ. ಇನ್ ಕೇಸ್ ಇದೇ ರೀತಿ ನೀವು EKYC ಮಾಡಿಸ್ತವ್ರೆ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ಸಿಗೋ ಅಕ್ಕಿನೂ ಇಲ್ಲ, ನಿಮಗೆ ಬರೋ ದುಡ್ಡು ಇಲ್ಲ, ಆ ರೀತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸಾಕಷ್ಟು ಜನಕ್ಕೆ ಯಾಕೆ ಹೇಳಿದ್ದಾರೆ ಅಂದರೆ ಸಾಕಷ್ಟು ಜನಕ್ಕೆ ಈ ರೀತಿ ಸಮಸ್ಯೆ ಇದೆ, ಈ ರೀತಿ EKYC ಆಗಿಲ್ಲ, ಆ ಕಾರಣಕ್ಕಾಗಿ ಮಾಡಿಸ್ಬೇಕು ಅಂತ ಕಡ್ಡಾಯವಾಗಿ ಸೂಚನೆ ಕೂಡ ನೀಡಿದ್ದಾರೆ. ಇದು ಗ್ಯಾಪ್ನ ಇರಲಿ, ಯಾರು ಮಾಡಿಲ್ಲ ಅವರು ದಯವಿಟ್ಟು ಬೇಗ ಮಾಡಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಅಪ್ಡೇಟ್ಸ್ ಬೇಕಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ